ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ನವೆಂಬರ್ 8 ಮಾರ್ಕೆಟ್ ಅಪ್ಡೇಟ್ ನೋಡೋದಾದರೆ ಸೆನ್ಸೆಕ್ಸ್ 477 ಪಾಯಿಂಟ್ಗಳ ಒಂದು ಪಾಸಿಟಿವ್ ಕ್ಲೋಸಿಂಗ್ನ ಕೊಟ್ಟಿದೆ. ಹಾಗೆ ನಾವು ನಿಫ್ಟಿ ನೋಡಿದಾಗ 18,068 ಕ್ಲೋಸಿಂಗ್ನ ಕೊಟ್ಟಿದೆ. ಇದು ಕೂಡ 151 ಪಾಯಿಂಟ್ ಪಾಸಿಟಿವ್ ಮೂಮೆಂಟ್ ಇದೆ. ಮಾರ್ಕೆಟ್ ಬೆಳಿಗ್ಗೆ 18,000 ಲೆವೆಲಲ್ಲಿ ಓಪನ್ ಆಯಿತು, ಬಟ್ ಅಲ್ಲಿಂದ ಒಂದು ಸೆಲ್ಲಿಂಗ್ ಪ್ರೆಷರ್ ಬಂತು. 17,900 ಕೆಳಗಡೆ ನಿಫ್ಟಿ ಟ್ರೇಡ್ ಆಗ್ತಿತ್ತು, ಬಟ್ ಅಲ್ಲಿಂದ ಮತ್ತೆ ಒಂದು ಅಪ್ ಮೂವ್ ಬಂದು ಪಾಸಿಟಿವ್ ಕ್ಲೋಸಿಂಗ್ನೇ ಕೊಟ್ಟಿದೆ. ಆದರೆ ಬ್ಯಾಂಕ್ ನಿಫ್ಟಿ ನಾವು ನೋಡಿದಾಗ ಇಲ್ಲಿ 135 ಪಾಯಿಂಟ್ಗಳ ಡೌನ್ ಸೈಡ್ ಇದೆ. ಸೊ ಬ್ಯಾಂಕ್ ನಿಫ್ಟಿ ನಮಗೆ ರಿಕವರಿನ ಕೊಡಲಿಲ್ಲ. ಸೊ ಇದಕ್ಕೆ ಮೇಜರ್ ಒಂದು ಶೇರ್ ಕಾರಣ, ಅದು ಇಂಡಸ್ಇಂಡ್ ಬ್ಯಾಂಕ್. ಸೊ ಅದರಲ್ಲಿ ಏನು ಪ್ರಾಬ್ಲಮ್ ಆಯಿತು ಅದನ್ನು ಕೂಡ ನಾವು ಮುಂದೆ ಡಿಸ್ಕಸ್ ಮಾಡೋಣ. ಸೊ ಇವತ್ತಿನ ಟಾಪ್ ಗೈನರ್ ನೋಡೋದಾದರೆ ಟೈಟನ್. ಸೊ ಟೈಟನಲ್ಲಿ ಹತ್ತತ್ರ 4.5% ಅಪ್ ಮೂ ಕಾಣಿಸ್ತಿದೆ. ಸೊ ಇವತ್ತು ಒಂದೇ ದಿನ ಶೇರ್ 105 ರೂಪಾಯಿಯಷ್ಟು ಅಪ್ ಮೂನ ಕೊಟ್ಟಿದೆ. ಬಿಗ್ಗೆಸ್ಟ್ ಲೂಸರ್ ನೀವು ನೋಡ್ತಿರ್ಬೋದು ಬ್ಯಾಂಕ್ ನಿಫ್ಟಿ ಡೌನ್ ಆಗೋದಕ್ಕೂ ಇದೇ ಕಾರಣ, ಇಂಡಸ್ಇಂಡ್ ಬ್ಯಾಂಕ್. ಸೊ ಇಲ್ಲಿ ನಮಗೆ ಹತ್ತತ್ರ 11% ಡೌನ್ಫಾಲ್ ಕಾಣಿಸ್ತಾ ಇದೆ. 127 ರೂಪಾಯಿ ಶೇರ್ ಇವತ್ತು ಡೌನ್ ಇದೆ. ಸೊ ಇದಕ್ಕೆ ಕಾರಣ ಏನು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಹಾಗೆ ಇವತ್ತು ಯಾವ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡೋದಾದರೆ PSU ಬ್ಯಾಂಕ್. ಸೊ ಇಲ್ಲಿ ಯೂನಿಯನ್ ಬ್ಯಾಂಕ್ ಇರ್ಬೋದು, ನಿಮಗೆ ಕೆನರಾ ಬ್ಯಾಂಕ್ ಇರ್ಬೋದು, ಬ್ಯಾಂಕ್ ಆಫ್ ಇಂಡಿಯಾ. ಸೊ ಎಲ್ಲ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಟ್ಟಿದೆ. ಎಲ್ಲ PSU ಬ್ಯಾಂಕ್ಗಳ Q2 ರಿಸಲ್ಟ್ ತುಂಬ ಚೆನ್ನಾಗಿ ಬರ್ತಿದೆ. ಸೊ ಆ ಕಾರಣದಿಂದ PSU ಬ್ಯಾಂಕಲ್ಲಿ ಒಂದು ಒಳ್ಳೆಯ ಅಪ್ ಮೂವ್ ಕಾಣಿಸ್ತಿದೆ. ಹಾಗೆ ವರ್ಸ್ಟ್ ಹಿಟ್ ಸೆಕ್ಟರ್ ನೀವು ನೋಡಿದಾಗ ನಿಫ್ಟಿ ಫಾರ್ಮಾ. ಸೊ ಇವತ್ತು ಯಾರೋ ಕೇಳಿದರು ಅರವಿಂದೋ ಫಾರ್ಮಾದಲ್ಲಿ ಬೈಯಿಂಗ್ನ ಮಾಡ್ಬೋದಾ ಅಂತ. ಸೊ ನೀವು ಅರವಿಂದೋ ಫಾರ್ಮಾ ಆಗಿರ್ಬೋದು, ಸಿಪ್ಲಾ ಆಗಿರ್ಬೋದು, ಸನ್ ಫಾರ್ಮಾ ಆಗಿರ್ಬೋದು, ಹೋದ ವರ್ಷ ಏನಾಯಿತು, ಕೋವಿಡ್ ಇದ್ದಿದ್ದ ಕಾರಣ ಫಾರ್ಮಾ ಸೆಕ್ಟರಲ್ಲಿ ಒಂದು ಒಳ್ಳೆಯ ರನ್ ಕಾಣಿಸಿತ್ತು. ಸೊ ಈಗ ನಾವು ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ರಿಸಲ್ಟ್ನ, ಡಿವಿಸ್ ಲ್ಯಾಬ್ ಕೂಡ ಅಷ್ಟೇ ಇವತ್ತು. ಸೊ ಇಯರ್ ಆನ್ ಇಯರ್ ನಾವು ಕಂಪೇರ್ ಮಾಡಿದಾಗ ಅಲ್ಲಿ ನಮಗೆ ಪ್ರಾಫಿಟಲ್ಲಿ ಕಡಿಮೆ ಬರ್ತಿದೆ. ಸೊ ಹೋದ ವರ್ಷ ಏನಾಗಿತ್ತು, ಕೋವಿಡ್ ಇದ್ದಿದ್ದ ಕಾರಣ ಅಲ್ಲಿ ಫಾರ್ಮಾ ಕಂಪನಿಗಳು ಚೆನ್ನಾಗಿ ಒಂದು ರನ್ ಆಗಿದ್ದು, ಬಟ್ ಇಲ್ಲಿ ಈಗ ಕೋವಿಡ್ ಒಂದು ಹಂತಕ್ಕೆ ಸರಿ ಹೋದಾಗ ಫಾರ್ಮಾ ಕಂಪನಿಗಳ ಸೇಲ್ಸ್ ಮೇಲೆ ಒಂದು ಇಂಪ್ಯಾಕ್ಟ್ ಆಗಿದೆ. ಹಾಗೆ ಅವರ ರೆವೆನ್ಯೂ ಅಥವಾ ಪ್ರಾಫಿಟ್ ಕೂಡ ಹೊಡೆತ ಬಿದ್ದಿದೆ. ಸೊ ಆದ್ದರಿಂದ ಫಾರ್ಮಾ ಸೆಕ್ಟರಿಂದ ಸ್ವಲ್ಪ ದೂರ ಇದ್ದರೆ ಒಳ್ಳೆಯದು. ಲಾಂಗ್ ಟರ್ಮಲ್ಲಿ ಒಳ್ಳೆಯದೇ, ಬಟ್ ಶಾರ್ಟ್ ಟರ್ಮ್ ಅಂದರೆ 2-3 ತಿಂಗಳಿಗೆ ನೀವು ಟ್ರೇಡ್ ಮಾಡೋದಾದರೆ ಫಾರ್ಮಾ ಸೆಕ್ಟರಿಂದ ದೂರ ಇರೋದು ಒಳ್ಳೆಯದು. ಪೇಟಿಎಂ IPOನ ಸಬ್ಸ್ಕ್ರಿಪ್ಷನ್ ಸ್ಟೇಟಸ್ ನೀವು ನೋಡಿದ್ರೆ QIBಯಲ್ಲಿ 0.06, NIAಯಲ್ಲಿ 0.02, ಹಾಗೆ ರೀಟೇಲ್ ಕೂಡ ಇದು ಓವರ್ ಸಬ್ಸ್ಕ್ರೈಬ್ ಆಗಿಲ್ಲ. ಇದಕ್ಕೆ ಮುಖ್ಯವಾದ ಕಾರಣ ಪೇಟಿಎಂನ ಓವರ್ ವ್ಯಾಲ್ಯೂಡ್ ಪ್ರೈಸ್ ಅವರೇನು ಸೆಟ್ ಮಾಡಿದ್ದಾರೆ. ಸೊ ಅವರ ಫೇಸ್ ವ್ಯಾಲ್ಯೂ ಬಂದು 1 ರೂಪಾಯಿ ಪರ್ ಶೇರ್. ಹಾಗೆ ಇದು ಲಾಸ್ ಮೇಕಿಂಗ್ ಕಂಪನಿ. ಸೊ ಅವರು 2,150 ರೂಪಾಯಿ ಶೇರ್ ಪ್ರೈಸ್ನ ಫಿಕ್ಸ್ ಮಾಡಿದ್ದಾರೆ. ಸೊ ಅದು ತುಂಬಾ ಓವರ್ ವ್ಯಾಲ್ಯೂ ಆಗಿದೆ. ಸೊ ಅದರ ಕಾರಣ ಇಲ್ಲಿ ನೀವು ನೋಡ್ಬೋದು ಸಬ್ಸ್ಕ್ರಿಪ್ಷನ್ 0.2% ಅಂದರೆ 20%. ಸೊ ಟೋಟಲ್ ಓವರ್ ಸಬ್ಸ್ಕ್ರೈಬ್ ಕೂಡ ಆಗಿಲ್ಲ. ಸೊ ಇದು ಎಕ್ಸ್ಪೆಕ್ಟೆಡ್ ಇತ್ತು, ಬಟ್ QIB ಮತ್ತು NIA ಲಾಸ್ಟ್ ಡೇಯಲ್ಲಿ ಬರ್ಬೋದು. ಬಟ್ ರೀಟೇಲ್ ಇನ್ವೆಸ್ಟರ್ಸ್ ಸ್ವಲ್ಪ ಹುಷಾರಾಗಿ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಏನಕ್ಕೆ ಅಂದರೆ ಪೇಟಿಎಂ IPO ಗ್ರೇ ಮಾರ್ಕೆಟ್ ಪ್ರೀಮಿಯಂ ಒಂದು ಶೇರಿಗೆ 135-150 ರೂಪಾಯಿ ಇದೆ. ಬಟ್ ಇಲ್ಲಿ ನೀವು ಲಾಟ್ ಸೈಜ್ನ ಗಮನಿಸಬೇಕು, 6 ಶೇರ್ ಇರೋದು ಒಂದು ಲಾಟಲ್ಲಿ. ಸೊ ನಿಮ್ಗೆ 800-1,000 ರೂಪಾಯಿ ಇವತ್ತಿನ ದಿನಕ್ಕೆ ಕಾಣಿಸ್ತಿದೆ. ಬಟ್ ಸಬ್ಸ್ಕ್ರಿಪ್ಷನ್ ಏನಾದರೂ ಕಮ್ಮಿ ಆಯಿತು ಅಂದರೆ QIBಯಲ್ಲಿ, ಸೊ ಇಲ್ಲಿ ಒಂದು ಫಾಲ್ ಬರುವಂಥ ಸಾಧ್ಯತೆ ಇದೆ. ಸೊ 6 ಶೇರ್ ಆಗಿರೋದ್ರಿಂದ ಇಲ್ಲಿ ನಿಮಗೆ 400-500 ರೂಪಾಯಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇದ್ದರೆ ಅದು ರಿಸ್ಕ್ ಅಂತಲೇ ಹೇಳ್ಬೋದು ಓಪನಿಂಗ್ ದಿನ. ಸೊ ಇಲ್ಲಿ ಕೊನೆ ದಿನದವರೆಗೂ ವೆಯ್ಟ್ ಮಾಡಿ ಮತ್ತೆ ನಿಮ್ಮ ಡಿಸಿಷನ್ನ ತೊಗೊಳ್ಳಿ. ಸೊ ಇಂಡಸ್ಇಂಡ್ ಬ್ಯಾಂಕಲ್ಲಿ ಒಂದು ಬ್ಯಾಡ್ ನ್ಯೂಸ್ ಬರ್ತಿದೆ. ಇಲ್ಲಿ ನೀವು ಮೊದಲನೇ ಸರಿ ಗಮನಿಸಿದ್ರೆ ವಿಸಲ್ ಬ್ಲೋವರ್ ಅಂತ ಯಾರು ಅಂತ ನೀವು ಕೇಳಿದ್ರೆ, ವಿಸಲ್ ಬ್ಲೋವರ್ ಅಂದರೆ ಒಬ್ಬ ವ್ಯಕ್ತಿ ಅಥವಾ ಒಂದು ಗುಂಪು. ಇವರು ಯಾರು ಹೈಯರ್ ಅಥಾರಿಟೀಸ್ಗೆ ಆ ಕಂಪನಿಯ ಬಗ್ಗೆ ಕಂಪ್ಲೇಂಟ್ಸ್ನ ಕೊಡ್ತಾರೆ ಅವ್ರನ್ನ ವಿಸಲ್ ಬ್ಲೋವರ್ಸ್ ಅಂತ ಕರಿತೀವಿ. ಅವರ ಹೆಸರುಗಳನ್ನು ಎಲ್ಲೂ ಉಲ್ಲೇಖ ಮಾಡೋದಿಲ್ಲ, ವಿಸಲ್ ಬ್ಲೋವರ್ಸ್ ಅಂತ ಅವ್ರನ್ನ ಕರೀತಾರೆ. ಸೊ ಇಂಡಸ್ಇಂಡ್ ಬ್ಯಾಂಕ್ನ ಕೇಸಲ್ಲಿ ಏನಾಗಿದೆ ಅಂದರೆ, ಈ ವಿಸಲ್ ಬ್ಲೋವರ್ಸ್ ಅಂತ ಯಾರಿದ್ದಾರೆ ಅವರು ಸೀನಿಯರ್ ಎಂಪ್ಲಾಯೀಸ್ ಆಗಿದ್ದಾರೆ, ಸೀನಿಯರ್ ಮ್ಯಾನೇಜರ್ಸ್ ಯಾರಿದ್ದಾರೆ ಬ್ಯಾಂಕ್ನ ಅವರು. ಸೊ ಅವ್ರೇನು ಹೇಳ್ತಿದ್ದಾರೆ ಅಂದರೆ ಇಲ್ಲಿ, ಸೊ ಲೋನ್ ಎವರ್ ಗ್ರೀನಿಂಗ್ ಆಗಿದೆ ಅಂತ. ಸೊ ಎವರ್ ಗ್ರೀನಿಂಗ್ ಅಂದರೆ ಏನು ಅಂತ ಕೇಳೋದಾದರೆ ಬ್ಯಾಂಕ್ ಟರ್ಮ್ಸಲ್ಲಿ, ಸೊ ಈಗ ಒಂದು ಕಂಪನಿಗೆ ಇವರು ಲೋನನ್ನು ಕೊಟ್ಟಿರ್ತಾರೆ 1 ವರ್ಷಕ್ಕೆ ಅಂತ ಅಂದ್ಕೊಳ್ಳಿ. ಸೊ 1 ವರ್ಷದ ಬಳಿಕ ಈ ಕಂಪನಿ ಏನಾದರೂ ಲೋನ್ನ ಮತ್ತೆ ಕೊಡಲಿಲ್ಲ ಅಂದರೆ, ಅಂದರೆ ರಿಟರ್ನ್ ಮಾಡಲಿಲ್ಲ ಅಂದರೆ, ಅದನ್ನು ಡಿಫಾಲ್ಟ್ ಅಂತ ಕರಿತೀವಿ ಅಥವಾ NPA ಅಂತ ಕರಿತೀವಿ. ಆ ಕೇಸಲ್ಲಿ ಇಂಡಸ್ಇಂಡ್ ಬ್ಯಾಂಕ್ ಏನು ಮಾಡಿದ್ದಾರೆ, ಅವರ 1 ವರ್ಷದ ಅವಧಿ ಮುಗಿದ ಮೇಲೆ ಮತ್ತೆ ಇನ್ನಷ್ಟು ಲೋನ್ಗಳನ್ನು ಕೊಟ್ಟಿದ್ದಾರೆ, ಮತ್ತು ಅದರಿಂದ ಅವರು ರಿಟರ್ನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಸೊ ಈ ರೀತಿ ಅವರು 84,000 ಲೋನ್ಗಳೇನಿದೆ ಅದನ್ನು ಈ ಥರ ಮಾಡಿದ್ದಾರೆ ಅನ್ನೋದು ಸೀನಿಯರ್ ಎಂಪ್ಲಾಯೀಸ್ನ ಒಂದು ಕಂಪ್ಲೇಂಟ್. ಸೊ ಈ ಕಂಪ್ಲೇಂಟ್ನ ಅವರು RBIಗೆ ರೈಸ್ ಮಾಡಿದ್ದಾರೆ. ಸೊ ಅದೇ ಕಾರಣದಿಂದ ಇಲ್ಲಿ ನಾವು ಒಂದು ಫಾಲ್ನ ನೋಡ್ತಾ ಇದ್ದೀವಿ. ಸೊ ಇಂಡಸ್ಇಂಡ್ ಬ್ಯಾಂಕ್ನ ಮ್ಯಾನೇಜ್ಮೆಂಟ್ ಏನಿದೆ,
ಅವರು ಕ್ಲಾರಿಫಿಕೇಶನ್ನ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಯಾವುದೇ ರೀತಿಯ ಆ ಥರ ಎವರ್ಗ್ರೀನಿಂಗ್ ಆಗಲಿ ಏನೂ ಆಗಿಲ್ಲ, ಸೊ ಯಾವುದೇ ರೀತಿಯ ಫ್ರಾಡ್ ಏನೂ ಆಗಿಲ್ಲ, ಬಟ್ ಇದು ಜಸ್ಟ್ ಒಂದು ಫಾಲ್ಸ್ ಕಂಪ್ಲೇಂಟ್ ಅಂತ. ಬಟ್ ಈ ಥರ ನ್ಯೂಸ್ಗಳಿಗೆ ಕಾಯ್ತಾ ಇರ್ತಾರೆ, ಸೊ ಅಲ್ಲಿಂದ ನಮಗೆ ಒಂದು ಫಾಲ್ ಕಾಣಿಸ್ತಾ ಇದೆ. ಸೊ ಆರ್ ಬಿ ಐ ಈಗ ಏನು ಮಾಡ್ತಾರೆ ಅನ್ನೋದನ್ನು ನೋಡಬೇಕಾಗುತ್ತೆ ಮುಂದೆ. ಸೊ ಆರ್ ಬಿ ಐ ಇಲ್ಲಿ ಇನ್ವೆಸ್ಟಿಗೇಷನ್ನ ಮಾಡಿ ಈ ನ್ಯೂಸ್ ನಿಜಾನ ಸುಳ್ಳ ಅನ್ನೋ ಒಂದು ಕ್ಲಾರಿಫಿಕೇಷನ್ನ ಕೊಡಬೇಕಾಗಿದೆ. ಇದೇ ರೀತಿ ಏಷ್ಯನ್ ಪೇಂಟ್ಸಲ್ಲೂ ಕೂಡ ಬಂದಿತ್ತು, ಅಂದರೆ ಕಂಪನಿಯ ಪ್ರಮೋಟರ್ಸ್ ಬೇರೆ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ನ ಮಾಡ್ತಿದ್ದಾರೆ ಅಂತ. ಸೊ ಅದು ಸೆಬಿಗೆ ಕಂಪ್ಲೇಂಟ್ ಹೋಗಿತ್ತು, ಬಟ್ ಅಲ್ಲಿ ಕೂಡ ಯಾವುದೇ ರೀತಿಯ ಒಂದು ಇನ್ವೆಸ್ಟಿಗೇಷನ್ ನಡೀತಿದೆಯೋ ಏನು ಅನ್ನೋ ನ್ಯೂಸ್ ಕೂಡ ಇನ್ನೂ ಬಂದಿಲ್ಲ. ಸೊ ಡಿವಿಸ್ ಲ್ಯಾಬ್, ಸೊ ಡಿವಿಸ್ ಲ್ಯಾಬ್ ಶೇರಲ್ಲಿ ಇವತ್ತು 6%ನಷ್ಟು ಡೌನ್ ಸೈಡ್ ಇತ್ತು. ಇದಕ್ಕೆ ಕಾರಣ ಇವರ ಕ್ವಾರ್ಟರ್ ಟೂನ ರಿಸಲ್ಟ್. ಸೊ ಡಿವಿಸ್ ಲ್ಯಾಬ್ ಕ್ವಾರ್ಟರ್ ಟೂನಲ್ಲಿ 17%ನಷ್ಟು ನೆಟ್ ಪ್ರಾಫಿಟ್ನ ಡಿಕ್ಲೇರ್ ಮಾಡಿದ್ದಾರೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ, ಆದ್ರೂ ಶೇರಲ್ಲಿ ಫಾಲ್ ಬರ್ತಿದೆ. ಸೊ ಇದಕ್ಕೆ ಕಾರಣ ಡಿವಿಸ್ ಲ್ಯಾಬ್ ಹೈಯರ್ ವ್ಯಾಲ್ಯೂಯೇಷನಲ್ಲಿ ಟ್ರೇಡ್ ಮಾಡ್ತಿದೆ. ಸೊ ಇಲ್ಲಿ ಪ್ರಾಫಿಟ್ ಎಕ್ಸ್ಪೆಕ್ಟೇಷನ್ ತುಂಬಾ ಇತ್ತು, ಏನಕ್ಕೆಂದರೆ ಅವರ ವ್ಯಾಲ್ಯೂಯೇಷನಲ್ಲಿ ಅವರ ಶೇರ್ ಏನು ಟ್ರೇಡ್ ಮಾಡ್ತಿದೆ ಅದು ತುಂಬ ಹೈಯರ್ ವ್ಯಾಲ್ಯೂಯೇಷನಲ್ಲಿ ಟ್ರೇಡ್ ಮಾಡ್ತಿತ್ತು. ಸೊ ಬ್ರೋಕರೇಜಸ್ ಕೂಡ ಟಾರ್ಗೆಟ್ಗಳನ್ನು ಡೌನ್ಗ್ರೇಡ್ ಮಾಡಿದರು. ಸೊ ಅದೇ ಕಾರಣಕ್ಕೆ ಇಲ್ಲಿ ಒಂದು ಫಾಲ್ ಕಾಣಿಸ್ತಿದೆ ನಮಗೆ. ಸೊ ಐ ಸಿ ಐ ಸಿ ಐ ಸೆಕ್ಯೂರಿಟೀಸ್ ಕೂಡ ಇಲ್ಲಿ ಹೇಳಿದ್ದಾರೆ ಏನು ಅವರು ಎಸ್ಟಿಮೇಟ್ ಮಾಡಿದರು ಡಿವಿಸ್ ಲ್ಯಾಬೊರೇಟ್ರೀಸ್ನ ಪರ್ಫಾರ್ಮೆನ್ಸ್ ಕ್ಯೂ ಟು ಅಲ್ಲಿ ಬರುತ್ತೆ ಅಂತ, ಆ ಎಕ್ಸ್ಪೆಕ್ಟೇಷನ್ನ ಡಿವಿಸ್ ಲ್ಯಾಬೊರೇಟ್ರೀಸ್ ಮೀಟ್ ಮಾಡಿಲ್ಲ. ಸೊ ಅದೇ ಕಾರಣದಿಂದ ಇಲ್ಲಿ ಒಂದು ಫಾಲ್ನ ನಾವು ನೋಡ್ತಿದ್ದೀವಿ. ಅರೋಬಿಂದೋ ಫಾರ್ಮಾ, ಸೊ ಈ ಫಾರ್ಮಾ ಕಂಪನಿಯ ಒಂದು ಕ್ಯೂ ಟು ರಿಸಲ್ಟ್ ಕೂಡ ಬಂದಿದೆ. ಸೊ ಇಲ್ಲಿ ನಾವು ಗಮನಿಸಿದಾಗ ಅಲ್ಲಿ ಡಿಕ್ಲೈನ್ ಕಾಣಿಸ್ತಿದೆ 2%ನಷ್ಟು ಪ್ರಾಫಿಟ್ನಲ್ಲಿ. ಹಾಗೆ ಇವರು ಜೂನ್ ಕ್ವಾರ್ಟರ್ಲಿ 769 ಕೋಟಿಗಳಷ್ಟು ಪ್ರಾಫಿಟ್ನ ಡಿಕ್ಲೇರ್ ಮಾಡಿದರು, ಬಟ್ ಈ ಕ್ವಾರ್ಟರಲ್ಲಿ ಅದು ಡೌನ್ ಕಾಣಿಸ್ತಿದೆ. ಸೊ ಶೇರಲ್ಲಿ ಕೂಡ ಇವತ್ತು ಒಂದು ಫಾಲ್ ಇತ್ತು. ಸೊ ಈಗ ಫೋಕಸ್ ಏನಿದೆ ಅದು ಫಾರ್ಮಾ ಸೆಕ್ಟರಿಂದ ಹೋಗಿ ಮೀಡಿಯಾ ಸೆಕ್ಟರ್ ಮತ್ತು ಪಿ ಎಸ್ ಯು ಬ್ಯಾಂಕ್ಸ್ ಏನಿದೆ ಅದ್ರ ಮೇಲಿದೆ. ಸೊ ಇಲ್ಲಿ ನಮಗೆ ಥಿಯೇಟರ್ಸ್ಗಳು ಓಪನ್ ಆಗ್ತಿದೆ, ಸೊ ಆದ್ದರಿಂದ ಪಿ ವಿ ಆರ್ ಮತ್ತು ಐನಾಕ್ಸ್ ಲೀಜರ್. ಸೊ ಇಲ್ಲಿ ಒಂದು ಒಳ್ಳೆಯ ಅಪ್ ಮೂವ್ ಕಾಣಿಸ್ತಿದೆ. ಸನ್ ಟಿ ವಿ ಶೇರ್ ಕೂಡ ಅಷ್ಟೇ, ಇವತ್ತು 52-week ಹೈನ ಟಚ್ ಮಾಡಿದೆ. ಸೊ ಮೀಡಿಯಾ ಸೆಕ್ಟರಲ್ಲಿ ಒಂದು ಅಪ್ ಮೂವ್ ಕಾಣಿಸ್ತಿದೆ, ಹಾಗೆ ಮೆಟಲ್ ಸೆಕ್ಟರ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ, ಬಟ್ ಫಾರ್ಮಾ ಸೆಕ್ಟರಲ್ಲಿ ಒಂದು ಡೌನ್ ಟ್ರೆಂಡ್ ಕಾಣಿಸ್ತಿದೆ. ಸೊ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಮಾಡ್ತಿರೋರು ಫಾರ್ಮಾ ಸೆಕ್ಟರಿಂದ ದೂರ ಇದ್ದರೆ ತುಂಬಾ ಒಳ್ಳೆಯದು. ಬ್ರಿಟಾನಿಯಾದ ಕ್ವಾರ್ಟರ್ ಟು ರಿಸಲ್ಟ್ಸ್ ಕೂಡ ಬಂದಿದೆ. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ನೀವು ನೋಡಿದಾಗ ಇಲ್ಲಿ ಇಯರ್ ಆನ್ ಇಯರ್ 23%ನಷ್ಟು ಡೌನ್ ಸೈಡ್ ಕಾಣಿಸ್ತಿದೆ. ಸೇಲ್ಸ್ ಜಾಸ್ತಿ ಆಗಿದೆ ಬಟ್ ಪ್ರಾಫಿಟಲ್ಲಿ ತುಂಬಾ ಡೌನ್ ಸೈಡ್ ಕಾಣಿಸ್ತಿದೆ. ಸೊ ಬ್ರಿಟಾನಿಯಾ ನಾಳೆ ನೀವು ಶೇರ್ನ ಫೋಕಸಲ್ಲಿ ಇಡಬೇಕಾಗತ್ತೆ. ಸೊ ನಾನು ನಂಬರ್ಸ್ನ ಹೇಳ್ತಿಲ್ಲ, ಜಸ್ಟ್ ನಿಮಗೆ ಎಷ್ಟು ಪರ್ಸೆಂಟೇಜ್ ವೇರಿಯೇಷನ್ ಇದೆ ರಿಸಲ್ಟಲ್ಲಿ ಅದನ್ನು ಮಾತ್ರ ತಿಳಿಸ್ತಾ ಇದ್ದೀನಿ. ಲಿಂಕಿನ್ ಟೈಮಲ್ಲಿ ಇನ್ನೂ ನೈಕಾ ಐ ಪಿ ಒದ ಅಪ್ಡೇಟ್ ಏನೂ ಬಂದಿಲ್ಲ. ಸೊ ಯಾರಿಗಾದರೂ ದುಡ್ಡು ಕಟ್ಟಾಗಿರೋ ಮೆಸೇಜ್ ಅಥವಾ ರೀಫಂಡ್ ಆಗಿರೋ ಮೆಸೇಜ್ ಬಂದಿದ್ರೆ ಕಮೆಂಟಲ್ಲಿ ತಿಳಿಸಿ. ಸೊ ಇದರ ಅಪ್ಡೇಟ್ ಬಂದ ತಕ್ಷಣ ನಾನು ಟೆಲಿಗ್ರಾಮ್ ಅಥವಾ ಕಮ್ಯುನಿಟಿ ಪೇಜಲ್ಲಿ ನಿಮಗೆ ತಿಳಿಸ್ತೀನಿ. ಸೊ ನಾನು ನಿಮಗೆ ಇವತ್ತು ಕೊಟ್ಟಂತಹ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ, ಹಾಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.